ಅದು ಕಡಿಮೆ ರೇಟ್ಗೆ ಶೇಡ್ ಹೆಂಗ್ ಮಾಡ್ಬೇಕು ಇವತ್ತು ತೋರಿಸ್ತೇನೆ. ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ಲಕ್ಕಿ ಮಾತಾಡ್ತೀನಿ, ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗಾದಿಂದ. ಸೊ ಇವತ್ತು ಗುಲ್ಬರ್ಗಾದಿಂದ 15 ಕಿಲೋಮೀಟರ್ ಒಂದು ಫಾರ್ಮ್ ಇದೆ, ಇಲ್ಲಿ ನಾನು ಬಂದಿನಿ ಸ್ವಲ್ಪ ಅದು ವಿಸಿಟ್ ಮಾಡ್ಲಾಗ. ಏನಂತನ ಅದು ಕಡಿಮೆ ರೇಟ್ಗೆ ಶೇಡ್ ಹೆಂಗೆ ಮಾಡಬೇಕು ಇವತ್ತು ತೋರಿಸ್ತೀನಿ. ನಮ್ಮದು ಇದು ಫ್ರೆಂಡ್ ಇದೆ, ಅದು ಟೋಟಲ್ 40-50 ಕುರಿಗಳು ಸಾಕಿದ್ದು, ಅದು ಸಾಕಣಿಗೆ ಸಲುವಾಗಿ. ಸೊ ಈ ಥರ ಕಡಿಮೆ ರೇಟ್ಗೆ ಸಾಕಬೇಕು ಹೆಂಗೆ ಮಾಡಬೇಕು ಅಂದ್ರೆ ಫಾರಮ್ನ ಅದು ವೀಡಿಯೋ ನಿಮಗೆ ತೋರಿಸ್ತೀನಿ, ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕಂದರೆ ವೀಡಿಯೋಗೆ ನೀವು ನೋಡ್ತದೆ 10 ಲಕ್ಷ 20 ಲಕ್ಷ ಈ ಥರ ಶೆಡ್ ಹಾಕ್ತದೆ, ಎಲ್ಲ ಅಮೌಂಟ್ ಅದಕ್ಕೆ ಒಳಗೆ ಹೋಗ್ತದೆ. ಅದ್ರೊಳಗೆ ಹೋದಾದ್ಮೇಲೆ ಮತ್ತು ಹೆಂಗೆ ಸಾಕಬೇಕು, ಮುಂದೆ 10 ಮರಿ ತರಿಸ್ತದೆ ಮಂಚ, 10 ಮರಿಗೆ ಸಾಕಿದ್ದು 1 ತಿಂಗಳಿಗೆ 2 ತಿಂಗಳಿಗೆ ಸಾಕಿದ್ದು ಅದಕ್ಕೆ ಮುಂದೆ ಲಾಭ ಸಿಗೋಲ್ಲ. ಯಾಕಂದರೆ ಅದು ಡೇಡ್ ಇನ್ವೆಸ್ಟ್ಮೆಂಟ್ ಇದೆ, ಅದಕ್ಕೆ ಒಳಗೆ 2 ಲಕ್ಷ 3 ಲಕ್ಷ ಜಾಸ್ತಿ ಆಗಿದೆ, 5 ಲಕ್ಷ ಅದಕ್ಕೆ ಜಾಸ್ತಿ ಹಾಕಬೇಡ. ಯಾಕಂದರೆ ಅದು ಮರಿಗಳು ಚಂದ ಇರಬೇಕು, ಅದು ಮೇಲ್ಗಡೆ ಶೇಡ್ ಆಗ್ತದೆ, ಅದಕ್ಕೆ ಮರಿ ಸ್ವಲ್ಪ ಅದು ಸುಸ್ತು ಆಗ್ತದೆ. ಯಾಕಂದರೆ ಅದು ವೈಬ್ರೇಷನ್ ಅದು ವೈಬ್ರೇಟ್ ಆಗ್ತದೆ, ವೈಬ್ರೇಟ್ ಅದು ಅರ್ಥ ಇದೆ. ಭೂಮಿಗೆ ಇರಬೇಕು, ಮಂಚವು ಭೂಮಿಗೆ ಇರಬೇಕು, ಅದ್ರ ಸಲುವಾಗಿ ಅದು ಕುರಿಯು ಭೂಮಿಗೆ ಇರಬೇಕಂದ್ರೆ ಚಲೋ. ಇಲ್ಲಿ ನೋಡ್ರಿ ಏಟ್ ಚಂದ ಅದ ಫಾರ್ಮಿಂದ ತೋರಿಸ್ತೀನಿ, ಮರಿಯೂ ತೋರಿಸ್ತೀನಿ, ಭಾಳ ಚಲೋ ಅದ. ಅದು ಈ ಥರ ನೀವು ಸಾಕಬೇಕು, ನಿಮಗೆ ಅದು ಇದು ಐಡಿಯಾಸ್ ಬರ್ತದೆ, ಐಡಿಯಾಸ್ ಬರ್ತದೆ, ಅದ್ರ ಸಲುವಾಗಿ ನಾ ವೀಡಿಯೋ ಮಾಡಿದ್ದೀನಿ, ಅದೇ ನಮ್ಮ ಉದ್ದೇಶ. ವೀಡಿಯೋ ನಿಮಗೆ ತೋರಿಸ್ತೀನಿ. ಅಲ್ಲ ನೋಡ್ತಾ ಇರ್ಬೋದು, ಇದು ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗಾದಿಂದ. ಇದು ನಮ್ಮ ಸರ್ ಫ್ರೆಂಡೇ, ಸೊ ಫಾರ್ಮ್ ಮಾಡಿದ್ದಾರೆ ಸರ್ ಸಜೆಷನ್ ಮೇಲೆ. ಸೊ ಲೋ ಬಜೆಟ್ ಶೆಡ್ ಅಂದರೆ ಹೇಗೆ ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ ಆಲ್ಮೋಸ್ಟ್ ಎಲ್ಲರೂ. ಸೊ ನೋಡಿ ಇದರಲ್ಲಿ ಲೋ ಬಜೆಟ್ ಶೆಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಜನ ಏನಿರ್ತಾರೆ, 20 ಲಕ್ಷ 25 ಲಕ್ಷ ಶೆಡ್ಡಿಗೆ ಇನ್ವೆಸ್ಟ್ ಮಾಡಿ ಬರೀ 1-2 ಲಕ್ಷ 3 ಲಕ್ಷದಲ್ಲಿ ನಾನು ಮಾಲ್ ತೊಗೊತೀನಿ ಅಂದರೆ ಏನು, ಅದರಲ್ಲೇ ನೀವು ಫಸ್ಟು ಲಾಸ್ ಆಗೋದು. ಸೊ ನೋಡ್ತಾ ಇರ್ಬೋದು ಲೋ ಬಜೆಟಲ್ಲಿ ಅದೇ 1 ಲಕ್ಷ ಒಂದು ಮಿನಿಮಮ್ ಅಂದರೆ 1.5 ಲಕ್ಷದಲ್ಲಿ ಶೆಡ್ ಮಾಡಿ 25-26 ಲಕ್ಷ ನೀವು ಮೇಕೆಗಳಿಗೆ ಅಥವಾ ಕುರಿಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಯಾವ ಥರ ಲಾಭ ಬರುತ್ತೆ ಅಂತ ನಮ್ಮ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ನೋಡ್ತಾ ಇರ್ಬೋದು ಒಳಗಿಂದ ಹೇಗೆ ಕಾಣ್ತಾ ಇದೆ ಅಂತಂದು. ಸೊ ಈಗ ಹೊರಗಿಂದ ಹೇಗೆ ಕಾಣ್ತಾ ಇದೆ, ಯಾವ ಥರ ಮಾಡಿದ್ದಾರೆ ಅಂತದನ್ನು ನೋಡ್ತಾ ಇರ್ಬೋದು. ನೀವು ನೋಡ್ತಾ ತೋರಿಸ್ಕೊಡ್ತಾ ಇದ್ದೀವಿ ಇಲ್ಲಿ. ಸೊ ನೋಡಿ ಎಲ್ಲ ತಾಳ್ಪತ್ರೆಯಿಂದ ಕವರ್ ಮಾಡಿದ್ದಾರೆ. ಸೊ ಇದು ಬಂದು ಮಿನಿಮಮ್ ಅಂದರೆ 40-50 ಕುರಿ, ಮಿನಿಮಮ್ 60 ಕುರಿ ಆಗುತ್ತೆ ಸರ್ ಈ ಥರ ಶೆಡ್ಡಲ್ಲಿ. ಸೊ ನೋಡ್ತಾ ಇರ್ಬೋದು ಸ್ಕ್ವೇರ್ ಫೀಟ್ ಹೆಂಗಿದೆ ಅಂತಂದು. ಸೊ ನಿಮಗೆ ಯಾವುದೇ ಥರದ ಸೊ ನೋಡ್ರಿ ಮಳೆ ಬಂದಿದೆ, ಒಂದು ಸ್ವಲ್ಪ ಕೂಡ ನೀರು ಬರದೇ ಇರೋಂಗೆ ಅವ್ರು ಪೂರ್ತಿ ತಾರ್ಫಲಲ್ಲಿ ಕವರ್ ಮಾಡಿದ್ದಾರೆ. ಸೊ ಹೇಗೆ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು, ಹೆಂಗೆ ಕವರ್ ಮಾಡಿದ್ದಾರೆ ಅಂತಂದು. ಬರೀ ಒಂದು ತಾರ್ಫಲಲ್ಲಿ ಹೇಗೆ ಕವರ್ ಮಾಡಿದ್ದಾರೆ, ಯಾವುದ್ಯಾವುದು ಪ್ರಾಡಕ್ಟ್ ಬಳಸಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಬಂದು ಲೋ ಬಜೆಟ್ ಶೆಡ್. ಮತ್ತು ಮೇಕೆಗಳು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ, ಎನಿ ಟೈಮ್ ನಾವು ಕಾಲ್ ಪಿಕ್ ಮಾಡಿ.